ಪ್ರಾರ್ಥನ ಇದುವುದು ಇಂದ್ರ ಕೀಲದೊಳರ್ತಿಸಲಿ ಶಂಕರನನು ಅಖಿಲ ಸ್ವಾರ್ಥ ಸಿದ್ಧಿಗೆ ಬೀಜವಿದು ಬೇರೊಂದು ಬಯಸದಿರು ಬೇರೊಂದು ಬಯಸದಿರು ವ್ಯರ್ಥರು ಅವದಿರು ನಿನ್ನ ಹಗೆಯ ಕದರ್ತನದೊಳಿಲ್ಲೇನು ಜಗಕ್ಕೆ ಸಮರ್ಥನೊಬ್ಬನೇ ಶಂಭು ಕೃಪೆ ಮಾಡುವನು ನಿನಗೆಂದ ಮಹಾದೇವ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಅರ್ಜುನನಿಗೆ ಮುನಿಗಳಿಂದ ಹಾಗೂ ಸೋದರರಿಂದ ಭರವಸೆ ಬರುವಂಥದ್ದು ಪ್ರಾರ್ಥನೆ ಇದುವುದು ಇಂದ್ರಕೀಲಕ್ಕೆ. ಮುನಿ ಧರ್ಮರಾಜನಿಗೆ ಹೇಳ್ತಾನೆ, ಅರ್ಜುನ ಇಂದ್ರಕೀಲಕ್ಕೆ ಹೋಗಬೇಕು. ಇಂದ್ರಕೀಲ ಹಿಮಾಲಯದಲ್ಲಿ ಬರತಕ್ಕಂಥ ಒಂದು ಪರ್ವತ. ಅಲ್ಲಿ ಅಖಿಲ ಸಿದ್ಧಿಗಳಿಗೆ ಸಂಪತ್ತುಗಳಿಗೆ ಆಕರನಾದಂಥ ಮಹಾದೇವ ಇದ್ದಾನೆ. ಆ ಮಹಾದೇವನಿಂದಲೇ ನಮಗೆ ಜ್ಞಾನ, ಆ ಜ್ಞಾನದಲ್ಲಿ ಎಲ್ಲ ರೀತಿಯಾದ ಸಾಧನ ಸಂಪತ್ತುಗಳು ಕೂಡ ಸೇರಿವೆ. ಆತ ಶಂಕರ ಅಂತ ಅದಕ್ಕೆ ತಕ್ಕಂತೆ ಈ ಪದ್ಯವನ್ನ ಶಂಕರ ರಾಗದಲ್ಲಿ ಹಾಡಿರುವುದನ್ನ ಶ್ರೋತೃಗಳು ಗಮನಿಸಬೇಕು. ಶಂಕರೋತೀತಿ ಶಂಕರ, ಮಂಗಳವನ್ನು ಮಾಡುವಂತವನು ಶಂಕರ ಎಂಬುದಾಗಿ ತಾತ್ಪರ್ಯ. ಮತ್ತೆ ನೀನು ಯಾವುದನ್ನೂ ಬೇರೊಂದನ್ನು ಬಯಸಬೇಕಿಲ್ಲ. ಮತ್ತೆ ಹಗೆಗಳನ್ನ ಕದರ್ಥಿಸಲು ಇನ್ನೇನು, ಕದರ್ಥಿಸುವುದು ಅಂತಂದ್ರೆ ಅವರನ್ನ ಹೀನಾಯ ಮಾಡಿ ಬೈದುಕೊಂಡು ಅಲವತ್ತುಕೊಂಡು ಏನು ಪ್ರಯೋಜನವಿಲ್ಲ. ಸುಮ್ಮನೆ ನಮ್ಮ ವೈರಿಗಳನ್ನು ಹಳಿದರೆ ಪ್ರಯೋಜನವಿಲ್ಲ. ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಹಾಗಾಗಿ ವ್ಯರ್ಥ ಪ್ರಲಾಪ ನಿಷ್ಪ್ರಯೋಜಕ ಅಂತ ಹೇಳಿ ಶಂಭುವಾದವನು ಕೃಪೆ ಮಾಡ್ತಾನೆ, ನಮಗೆ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಅವನು ವಿಶ್ವಕ್ಕೊಬ್ಬನೇ ಸಮರ್ಥನಾದಂಥವನು. ಮಹಾದೇವ ದೇವಾನಾಂ ದೇವ ಎಂಬುದಾಗಿ ಅವನ ಖ್ಯಾತಿ. ಇಡೀ ಕುಮಾರವ್ಯಾಸ ಭಾರತದಲ್ಲಿ ಶಿವನ ಪ್ರಶಂಸೆ ಅತಿಶಯವಾದ ರೀತಿಯಲ್ಲಿ ಬರುತ್ತದೆ. ಭಾರತದಲ್ಲಿ ಶಿವನ ಪ್ರಶಂಸೆ ಅಂತಂದ್ರೆ ನಮ್ಮಲ್ಲಿ ಹರಿಹರರಿಗೆ ಭೇದ ಇಲ್ಲ. ಆ ಭೇದ ಮಾಡುವುದು ಸಂಕುಚಿತವಾದ ಬುದ್ಧಿಯ ರೀತಿ. ಶಿವಾಯ ವಿಷ್ಣು ರೂಪಾಯ ಅನ್ನುವುದನ್ನು ಬಲ್ಲಂತ ಮಹಾ ಭಾಗವತ ಸಂಪ್ರದಾಯದ ಉದ್ದಾಮ ಕವಿ ಅದ್ವೈತಿ ಕುಮಾರವ್ಯಾಸ.